ಯಾಕಜ್ಜಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಸರಿ ಹೋಗುತ್ತೆ ಸುಮ್ಮನೆ ರೀ. ಏನು ಸರಿ ಹೋಗುತ್ತೋ ಏನೋ, ಮನೇಲಿ ಮದುವೆ ನಡೀತು, ಆದರೆ ಸಂಭ್ರಮ ಉಳಿಲಿಲ್ಲ. ಹೇಗೋ ಆರ್ತಿನ ಮನೆಗೆ ವಾಪಸ್ ಕರ್ಕೊಂಬಂದೆ. ಮನೆಯೆಲ್ಲ ಕಳೆ ಕಳೆಯಾಗಿರುತ್ತೆ ಅಂತ ಅಂದ್ಕೊಂಡೆ. ಆದರೆ ಆರ್ತಿ ಅವಳ ಲಾಯರ್ಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗೆ ಉತ್ತರ ಹೇಳಿದ್ ನೋಡಿ ಅವಳ ಮನಸ್ಸು ಇನ್ನೂ ತಿಳಿಯಾಗಿಲ್ಲ ಅಂತ ಅನ್ಸುತ್ತೆ. ಹಾಗ್ಯಾಕೆ ಅಂದ್ಕೋತೀರಾ? ಅತ್ತೆಯಿಂದನೇ ಮಾಮೂನ್ ಜೀವ ಉಳಿತಲ್ವಾ? ದೇವ್ರ ದಯೆ ಉಳಿತು. ದೇವ್ರ ಕೃಪೆ ಇಲ್ಲ ಅಂದಿದ್ರೆ ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ಈ ಮನೆಗೆ ಅದೇನು ಗ್ರಹಚಾರ ಬಡಿತೋ ಏನು ಒಂದು ಗೊತ್ತಾಗ್ತಾ ಇಲ್ಲ ರಂಜಿತ್. ಅದೇನೋ ನಿಜ, ಒಂಥರ ತೂತಾದ ದೋಣಿ ಹಾಗೆ, ಒಂದು ಬೆರಳು ತೆಗೆದ್ರೆ ಇನ್ನೊಂದು ತೂತು ಮುಳುಗೋದೆ ಖಾತ್ರಿ ಅನ್ನೋ ಹಾಗಾಗಿದೆ. ಯಾಕೆ ಹೀಗೆ? ಇದಕ್ಕೆ ಪರಿಹಾರ ಏನು ಅಂತ ತಿಳ್ಕೋಬೇಕು. ಇಂಥ ವಿಪತ್ತುಗಳೆಲ್ಲ ಬಂದಾಗ ನಮ್ಮ ಶಂಕರ್ ಜ್ಯೋತಿಷಿಗಳು ನಮಗೆ ದಾರಿ ತೋರಿಸ್ತಾ ಇದ್ವಿ. ದಯವಿಟ್ಟು ಅವ್ರನ್ನ ಕರೆಸೋ ವ್ಯವಸ್ಥೆ ಮಾಡ್ತೀಯಾ ರಂಜಿತ್? ಸರಿ ಅಜ್ಜಿ, ಅದು ಒಂದು ಪ್ರಯತ್ನ ಆಗ್ಬಿಡ್ಲಿ. ನಾವುಗಳು ಮಾಡ್ತಿರೋ ಪ್ರಯತ್ನ ಮೀರಿದ್ದು ಅಂತ ಒಂದಿರುತ್ತೆ. ಅವರಿಂದ ನಮಗೆ ಪರಿಹಾರ ಸಿಗೋದಾದರೆ ಅತ್ತೆ ಮಾವ ಒಂದಾಗ್ತಾರೆ, ಈ ಮನೆ ಹಿಡಿದಿರೋ ಗ್ರಹಚಾರನೂ ಬಿಟ್ಟು ಹೋಗುತ್ತೆ ಅಲ್ವಾ? ಇದಕ್ಕೆ ಅವರು ಖಂಡಿತವಾಗ್ಲೂ ಪರಿಹಾರ ಹೇಳೇ ಹೇಳ್ತಾರೆ ರಂಜಿತ್. ಸರಿ ಅಜ್ಜಿ, ಅವ್ರನ್ನ ಕರೆಸೋ ವ್ಯವಸ್ಥೆ ಮಾಡ್ತೀನಿ ನಾನು. ನಮಸ್ಕಾರ, ಬನ್ನಿ. ನಮಸ್ಕಾರ, ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಮನೆಯಲ್ಲಿ ಎಲ್ಲರೂ ಆರೋಗ್ಯವೇ? ನಿಮ್ಮನ್ನು ಕರೆಸಿದ್ದೀವಿ ಅಂದರೆ ನಿಮಗೆ ಗೊತ್ತಿರಬೇಕು. ನಮ್ಮನ್ನು ಕರೆಸಿದ್ದೀವಿ ಅಂದರೆ ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತಲೇ ಅರ್ಥ. ಇರಲಿ, ಸಮಸ್ಯೆಗಳು ಎಲ್ಲ ಕಡೆಯೂ ಇರುತ್ತವೆ, ಹಾಗೆ ಎಲ್ಲ ಸಮಸ್ಯೆಗಳಿಗೂ ಅದೇ ರೀತಿ ಪರಿಹಾರನೂ ಇರುತ್ತವೆ. ನಿಮ್ಮಷ್ಟು ತಿಳುವಳಿಕೆ ಇಲ್ಲ ನನಗೆ. ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರಮ್ಮ. ಏನು ತಗೋತೀರಿ? ಹಾಲು, ಹಣ್ಣು? ಅದೆಲ್ಲ ಆಮೇಲೆ ಆಗಲಿ, ಜಾತಕ ಯಾರನ್ನು ನೋಡಬೇಕು? ಈ ಮನೇಲಿ ಏನೇನೋ ನಡೀತಾ ಇದೆ, ಹತೋಟಿ ತಪ್ಪಿದ ಸಂಗತಿಗಳು, ಲೆಕ್ಕಾಚಾರ ತಪ್ಪಿದ ಘಟನೆಗಳು. ಮನೆ ಯಜಮಾನ್ರ ಜಾತಕ ಕೊಡಿ. ತಗೊಳ್ಳಿ, ಇದು ಸೂರ್ಯನ ಜಾತಕ. ಮನಸ್ಸಿನಲ್ಲಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ಖಾರಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಪಾತ್ ಸವಿಯಲು. ಇಷ್ಟೊತ್ತನಕ ಡೆಲಿವರಿ ಆಗಿಲ್ಲ ಅಂದ್ರೆ
ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?